ಮೊದಲನೇದಾಗಿ ನಾನು ಎಲ್ರಿಗೂ ಸ್ಪಷ್ಟಪಡಿಸೋದೇನು ಅಂತಂದರೆ, ಕಳೆದ ಮೂರು ದಿನದ ಹಿಂದೆ ಒಂದು ಖಾಸಗಿ ಕಾರ್ಯಕ್ರಮ, ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮ, ನನ್ನ ಕಸಿನ್ ಬ್ರದರ್ ಮದುವೆ ಇತ್ತು. ಆ ಮದುವೆನಲ್ಲಿ ಸ್ವಲ್ಪ ನಂಗೆ ಊಟದ ವ್ಯತ್ಯಾಸ ಆಗಿ ಅಜೀರ್ಣ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಆ ಮಾತ್ರೆ ತಗೊಳ್ಳುವಂಥದ್ದು ಯಾವುದನ್ನು ತೊಗೊಳ್ಬೇಕು ಅದನ್ನು ಮಿಸ್ ಆಗಿ ಬೇರೆ ಇನ್ನೊಂದು ತೊಗೊಂಡು ಸ್ವಲ್ಪ ಡೋಸೇಜ್ ಹೆಚ್ಚಿಗೆ ಆಗಿ ಡ್ರೌಸಿನೆಸ್ ಬಂದಿತ್ತು. ಅದನ್ನು ನೋಡಿದಂಥ ನನ್ನ ಪತ್ನಿ ಸ್ವಲ್ಪ ಗಾಬರಿಯಾಗಿ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಹಾಗಾಗಿ ಇಷ್ಟೆಲ್ಲ ಸ್ಪೆಕ್ಯುಲೇಷನ್ಸ್ಗೆ ಅದಕ್ಕೆ ಕಾರಣ ಆಯ್ತು ಅಷ್ಟೇ. ಎಲ್ಲರೂ ತಿಳಿದಿರುವಂತೆ ಯಾವುದೇ ರೀತಿಯ ಇದೊಂದು ಅಚಾತುರ್ಯ, ಇದೊಂದು ಆಕಸ್ಮಿಕ ಅಷ್ಟೇ, ಬಿಟ್ಟರೆ ಯಾವುದೇ ಉದ್ದೇಶಪೂರ್ವಕವಾದ ಯಾವುದೂ ಇಲ್ಲ. ರಾಜಕೀಯ ಒತ್ತಡ ಯಾವ ಕಾಲಕ್ಕೂ ಇರುತ್ತೆ, ಅದಿಲ್ಲದೆ ಇರೋ ದಿನಗಳೇ ಇರಲ್ಲ. ಆ ರಾಜಕೀಯ ಒತ್ತಡ ಇದೆ ಅಂತೇಳಿ ಮಾತ್ರೆ ತಗೊಳ್ಳೋ ಸ್ವಭಾವ ನಂದಂತೂ ಅಲ್ಲ. ನಾನು ಸಾಧಾರಣ ನನಗೆ ನಿದ್ರೆ ಬರದೇ ಇದ್ದಾಗ ನಾನು ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ತಿದ್ದೆ, ನನಗೆ ಅಭ್ಯಾಸ ಇತ್ತು. ಅದು 0.02 mg ಏನೋ ತಗೊಳ್ತಿದ್ದೆ. ಅದು ವ್ಯತ್ಯಾಸ ಆಗಿ ಸ್ವಲ್ಪ ಹೆಚ್ಚಿನ ಡೋಸೇಜ್ ಅರ್ಧ ಮಾತ್ರೆ ತಗೊಳ್ಬೇಕಿತ್ತು. ನಾನು ಅದನ್ನು ಪೂರ್ತಿ ತಗೊಂಡಿದ್ದಾಗ ಈ ಥರ ಡ್ರೌಸಿನೆಸ್ ಆಗಿದೆ. ಕಾರ್ಯದರ್ಶಿ ವಿಚಾರಕ್ಕಾಗಿ ರಾಜೀನಾಮೆ ಕೊಡಿ ಅಂತೇಳಿ ಒತ್ತಡಗಳಿತ್ತು ಅಂತ, ಯಾವುದೇ ರೀತಿಯ ಒತ್ತಡಗಳಿಲ್ಲ ಸರ್? ಸಂತೋಷ್ ಅವರಿಗೆ ಒಂದು ವಿಷಯ ನಾನು ನಿಮ್ಮನ್ನೇ ಕೇಳಕ್ಕೆ ಇಷ್ಟಪಡ್ತೀನಿ, ಯಾವ ಒತ್ತಡ ಯಾರಿಗಿತ್ತು ಅಂತೇಳಿ ನನಗಂತೂ ಗೊತ್ತಿಲ್ಲ. ನನಗೆ ಯಾವುದು ಒತ್ತಡನೂ ಇರಲಿಲ್ಲ. ನನಗೆ ಯಾರು ರಾಜೀನಾಮೆನೂ ಕೇಳ, ನನ್ನ ಯಾಕೆ ರಾಜೀನಾಮೆ ಯಾರಾದರೂ ಕೇಳ್ತಾರೆ? ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇದು ಮೊದಲನೇ ಸರ್ತಿಯಲ್ಲ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಮಾತನಾಡ್ತಾ ಇರೋವಂಥದ್ದು. ಈ ಹಿಂದೆ ಅವ್ರ ಮನೆ ಮೇಲೆ CBI IT ರೇಡಿಯೋದಾಗಲೂ ಕೂಡ ಯಾವುದೋ ಡೈರಿ ಇತ್ತು ನನ್ನ ಹತ್ರ, ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಿಲ್ಲ ಅಂತೇಳಿ ಮಾಧ್ಯಮದಲ್ಲೇ ವರದಿಯನ್ನು ನಾನು ಗಮನಿಸಿದ್ದೇನೆ. ಬಹುಶಃ ಇದು ಅವ್ರಿಗೆ ಸ್ವಭಾವ ಆಗೋಗಿದೆ. ಎರಡನೇದಾಗಿ, ಮೊನ್ನೆ ನಡೆದಂಥ ಅವ್ರದೇ ಕ್ಷೇತ್ರದ ಎರಡು ಚುನಾವಣೆಗಳನ್ನ ಉಪಚುನಾವಣೆ ಸೋತಿದ್ದಾರೆ. ಅವ್ರದೇ ಲೋಕಸಭಾ ಕ್ಷೇತ್ರವಾದಂಥ RR ನಗರದ ಸೋಲು ಅವ್ರಿಗೆ ಸ್ವಲ್ಪ ಮತಿ ಕೆಟ್ಟಿರ್ಲಿಕ್ಕೂ ಸಾಕು. ಬಹುಶಃ ಅವ್ರದೇ ಪಕ್ಷದ ಹಿಂದಿನ ಸಭಾಪತಿಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, EVM ಮಷಿನ್ ಸರಿ ಇಲ್ಲ ಅಂತೇಳಿ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದರು. ಅದಕ್ಕೆ ಅವ್ರದೇ ಪಕ್ಷದ ಹಿಂದಿನ ಸಭಾಪತಿಗಳು ಎಲ್ಲ ಸರಿ ಇದೆ, ಕಾಂಗ್ರೆಸ್ ಪಕ್ಷನ ಜನ ತಿರಸ್ಕರಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಮಾಧ್ಯಮದಲ್ಲೇ ವರದಿಯಾಗಿದೆ.